ಸೊ ನೋಡಿ ನೂರ ನಲವತ್ತೊಂದು ಪ್ರಾಥಮಿಕ ಕೇಂದ್ರಗಳಲ್ಲಿ ಈಗ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ ಬೆಂಗಳೂರಲ್ಲಿ ವ್ಯಾಕ್ಸಿನ್ ಕಂಪ್ಲೀಟ್ ಆಗಿ ಖಾಲಿ ಆಗಿರೋದ್ರಿಂದ ಬಿಬಿಎಂಪಿ ಬಳಿ ಕೇವಲ ಒಂದು ದಿನಕ್ಕೆ ಆಗುವಷ್ಟು ಮಾತ್ರ ವ್ಯಾಕ್ಸಿನ್ ಇರೋದು ಸೊ ಬೆಂಗಳೂರಿನ ನೂರ ನಲವತ್ತೊಂದು ಪ್ರಾಥಮಿಕ ಕೇಂದ್ರಗಳಲ್ಲಿ ತಲಾ ನೂರ ಐವತ್ತು ವ್ಯಾಕ್ಸಿನ್ ಅಷ್ಟೇ ನೀಡಲಾಗ್ತಾ ಇದೆ ಮೇ ಹದಿನಾಲ್ಕರಂದು ವ್ಯಾಕ್ಸಿನ್ ಅಭಾವ ಏನಿದೆ ಈಗ ಅದು ದುಪ್ಪಟ್ಟಾಗುವಂತಹ ಎಲ್ಲ ಸಾಧ್ಯತೆಗಳಿದೆ ಯಾಕಂದ್ರೆ ವ್ಯಾಕ್ಸಿನ್ಗಳ ಲಭ್ಯತೆ ಇಲ್ಲ ಈಗಾಗಲೇ ಗೊತ್ತಾಗ್ತಾ ಇದೆ ಬಹಳಷ್ಟು ಲಸಿಕಾ ಕೇಂದ್ರಗಳಲ್ಲಿ ಬೆಂಗಳೂರಲ್ಲಿ ಇವತ್ತೇ ವ್ಯಾಕ್ಸಿನೇಷನ್ ಮಾಡಿಲ್ಲ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ ಇವತ್ತು ನಮ್ಮ ಬಳಿ ಸ್ಟಾಕ್ ಇಲ್ಲ ನಾಳೆ ಅಥವಾ ಪುನಃ ಯಾವಾಗ ಮುಂದಿನ ಆದೇಶ ಸಿಗುತ್ತೆ ಆಗ ಬನ್ನಿ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ ಜನರನ್ನ ಸೆಕೆಂಡ್ ಡೋಸ್ ವ್ಯಾಕ್ಸಿನ್ಗೆ ಏನ್ ಮಾಡೋದು ಹೀಗಾದ್ರೆ ಅಂತ ಅಲ್ಲಿನ ಸಿಬ್ಬಂದಿ ಕೂಡ ಮಾತಾಡ್ತಾ ಹೇಳ್ತಾ ಇದ್ರು ಜನಪ್ರತಿನಿಧಿಗಳಿಂದ ವ್ಯಾಕ್ಸಿನ್ಗೆ ಭಾರಿ ಒತ್ತಡ ಕೂಡ ಇದೆ ಪ್ರಾಥಮಿಕ ಕೇಂದ್ರಗಳ ಮುಂದೆ ಗಲಾಟೆ ಹೆಚ್ಚಾಗ್ತಾ ಇದೆ ನೋಡ್ತಾ ಇದೀವಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಜನ ಹೋಗಿ ಕ್ಯೂ ನಿಲ್ಲೋದು ಗಲಾಟೆಗಳಾಗೋದು ವ್ಯಾಕ್ಸಿನ್ ಪಡೆಯೋ ಸಂದರ್ಭದಲ್ಲಿ ಜನಸಂದಣಿ ಬಹಳ ಹೆಚ್ಚಾಗ್ತಾ ಇರುವಂಥದ್ದು ಜನ ವ್ಯಾಕ್ಸಿನ್ಗೆ ಈಗ ಮುಗಿಬೀಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ವ್ಯಾಕ್ಸಿನ್ ಇಲ್ಲ ಸೊ ಜನಸಂದಣಿಯಿಂದ ಕರೋನಾ ಹಬ್ಬುವಂಥ ಆತಂಕ ಕೂಡ ಅಲ್ಲಿ ಮನೆ ಮಾಡ್ತಾ ಇದೆ ಪರಿಸ್ಥಿತಿ ಬದಲಾಗ್ತಾ ಹೋಗ್ತಾ ಇದೆ ಲಸಿಕಾ ಕೇಂದ್ರಗಳ ಮುಂದೆ ಮೊದಲು ಹೀಗಿರಲಿಲ್ಲ ಬಟ್ ಈಗ ಲಸಿಕಾ ಕೇಂದ್ರಗಳಿಗೆ ಜನ ಹೇಗೆ ಆಗಮಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜಗಳಕ್ಕೆ ಬೀಳ್ತಾ ಇದ್ದಾರೆ ಘರ್ಷಣೆಗಳಾಗಿರೋದು ಅಲ್ಲಲ್ಲಿ ಕೂಡ ನೋಡ್ತಾ ಇದ್ದೀವಿ ನೂರ ನಲ್ವತ್ತೊಂದು ಲಸಿಕಾ ಕೇಂದ್ರಗಳಲ್ಲಿ ಒಂದು ಕೇಂದ್ರದಲ್ಲಿ ತಲಾ ನೂರ ಐವತ್ತು ಲಸಿಕೆಗಳು ಅಂತ ಹೇಳಿ ಒಂದು ದಿನಕ್ಕೆ ಆಗುವಷ್ಟು ಲಸಿಕೆ ಮಾತ್ರ ಸದ್ಯ ಬೆಂಗಳೂರಲ್ಲಿ ಲಭ್ಯ ಇರೋದು ಅದಾದ ಬಳಿಕ ಏನು ಅಂತ ಈಗಾಗಲೇ ಎಷ್ಟೋ ಕಡೆಗಳಲ್ಲಿ ಇವತ್ತೇ ಲಸಿಕೆಗೆ ಬೆಳಗ್ಗೆಯಿಂದನೇ ಬಂದು ಕಾದು ನಿಂತಿದ್ದವರಿಗೆ ಲಸಿಕೆ ಸಿಕ್ಕಿಲ್ಲ ಬಹಳಷ್ಟು ಮಂದಿ ಬರ್ತಿದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಲಸಿಕೆ ಸಿಗ್ತಾ ಇಲ್ಲ ಅಂತ ಹೇಳಿ ಮತ್ತೆ ಬೇರೆ ಕಡೆಯಿಂದ ಏನಾದ್ರು ಬಂದು ಲಸಿಕೆ ಕೊಡಿಸ್ಕೊಳ್ಳಿಕ್ ಮುಂದಾದ್ರೆ ಅವಿಚಾರವಾಗಿ ಗಲಾಟೆಗಳಾಗ್ತಾ ಇದೆ ನಲ್ಲಿ ಲಸಿಕೆಯ ಹಾಹಾಕಾರ ಎಷ್ಟಿದೆ ಅನ್ನುವಂಥದ್ದು ಲಸಿಕಾ ಕೇಂದ್ರಗಳ ಮುಂದೆ ಜನ ಹೇಗೆ ಗುಂಪು ಕಟ್ಟಿ ಸಾಲುಗಟ್ಟಿ ನಿಲ್ತಾ ಇದ್ದಾರೆ ಯಾವ ರೀತಿ ಜನಸಂದಣಿ ಸೃಷ್ಟಿಯಾಗ್ತಾ ಇದೆ ಅನ್ನೋದು ನೋಡಿದ್ರೆ ಗೊತ್ತಾಗುತ್ತೆ ಈಗ ಬಿ ಬಿ ಎಂ ಪಿಯ ಚೀಫ್ ಕಮಿಷನರ್ ಹೇಳ್ತಾ ಇರೋ ಪ್ರಕಾರ ಇವತ್ತು ಒಂದು ದಿನಕ್ಕಾಗುವಷ್ಟು ಮಾತ್ರ ಇದೆ ನಮ್ಮ ಬಳಿ ಅನ್ನುವಂಥದ್ದು ಹೇಳ್ತಿದ್ದಾರೆ ಆದರೆ ರಿಯಾಲಿಟಿ ಗೊತ್ತಾಗ್ತಾ ಇರೋದು ಇವತ್ತೇ ಬಹಳಷ್ಟು ಕಡೆಗಳಲ್ಲಿ ಅದಾಗ್ಲೇ ಲಸಿಕೆ ಕೊಡೋದನ್ನ ನಿಲ್ಲಿಸಿದ್ದಾರೆ ಬೆಂಗಳೂರಿನ ಲಸಿಕಾ ಕೇಂದ್ರಗಳಲ್ಲಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಬರಬೇಕಾಗಿದೆ ಲಸಿಕೆ ಜಸ್ಟ್ ಇನ್ ಟೈಮ್ ಬರುತ್ತೆ ಎಲ್ಲಾ ಕಡೆಗೂ ಹಾಗೆ ಸಪ್ಲೈ ಆಗ್ತಾ ಇರೋ ಅಂತದ್ದು ಖಾಲಿ ಆಗ್ತಿದ್ದ ಹಾಗೆ ಬರುತ್ತೆ ಅಂತ ಹೇಳ್ತಾರೆ ನಂಬಿಕೆ ಇಟ್ಕೊಂಡು ಕಾಯ್ತಾ ಇದ್ದೀವಿ ಅಂತ ಸೊ ಈಗ ಗಮನಿಸ್ತಾ ಇದ್ದೀರಾ ನೂರ ನಲ್ವತ್ ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬಹುತೇಕ ನೋ ಸ್ಟಾಕ್ ಬೆಂಗಳೂರಲ್ಲಿ ವ್ಯಾಕ್ಸಿನ್ಗೆ ತೀವ್ರವಾದ ಹಾಹಾಕಾರ ಸೃಷ್ಟಿಯಾಗಿದೆ ಒಂದು ಐದಾರು ಕಡೆ ಅಲ್ಲಿ ಆಸ್ಪತ್ರೆಗಳಲ್ಲಿ ಮಾತ್ರ ಸದ್ಯಕ್ಕೆ ಲಸಿಕೆ ಲಭ್ಯ ಆಗ್ತಾ ಇದೆ ಅದು ಮಲ್ಲೇಶ್ವರಂನ ಕೆ ಸಿ ಜನರಲ್ ಆಸ್ಪತ್ರೆ ಒಂದು ಯಲಹಂಕದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದನ್ನು ಹೊರತುಪಡಿಸಿದ್ರೆ ಇತ್ತ ಶಿವಾಜಿನಗರದ ಬೌರಿಂಗ್ ಆಸ್ಪತ್ರೆ ಹೀಗೆ ಒಂದಷ್ಟು ಆಸ್ಪತ್ರೆಗಳು ಕೆಆರ್ ಮಾರ್ಕೆಟ್ನ ವಿಕ್ಟೋರಿಯಾ ಆಸ್ಪತ್ರೆ ಮತ್ತೆ ಜಯನಗರದ ಸರ್ಕಾರಿ ಆಸ್ಪತ್ರೆ ಒಂದಿಷ್ಟು ಆಸ್ಪತ್ರೆಗಳಲ್ಲಿ ಮಾತ್ರ ಇಂದಿರಾನಗರದ ಸಿ ವಿ ರಾಮನ್ ಆಸ್ಪತ್ರೆ ಈಗೇನು ಗಮನಿಸಿದ್ರೆ ಇಷ್ಟು ಆಸ್ಪತ್ರೆಗಳಲ್ಲಿ ಮಾತ್ರ ವ್ಯಾಕ್ಸಿನ್ ಲಭ್ಯ ಇದೆ ಬಿಟ್ರೆ ನೂರ ನಲ್ವತ್ ಪ್ರಾಥಮಿಕ ಕೇಂದ್ರಗಳಲ್ಲೂ ಕೂಡ ಸ್ಟಾಕ್ ಸಂಪೂರ್ಣವಾಗಿ ಖಾಲಿಯಾಗಿದೆ ಬೆಂಗಳೂರಲ್ಲಿ ಓಕೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಂದಿನಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಂದಿನಿ ಈಗ ಗಮನಿಸಿದ್ರೆ ಬೆರಳೆಣಿಕೆಯ ಒಂದಷ್ಟು ಆಸ್ಪತ್ರೆಗಳಲ್ಲಿ ಮಾತ್ರ ಅದು ಕೆಲ ಸಂಖ್ಯೆಯಲ್ಲಿ ವ್ಯಾಕ್ಸಿನ್ ಲಭ್ಯ ಆಗ್ತಾ ಇದೆ ಉಳಿದಂತೆ ಇನ್ನೆಲ್ಲೂ ಕೂಡ ನೋ ಸ್ಟಾಕ್ ಅನ್ನೋ ಪರಿಸ್ಥಿತಿ ಇದೆ ನಾಳೆ ನಾಳೆ ಹೇಗೆ ಪರಿಸ್ಥಿತಿಯನ್ನ ನಿಭಾಯಿಸ್ಕೊಂಡು ಹೋಗ್ತಾರೆ ಈ ಮಟ್ಟದ ಆಹಾಕಾರ ಇರೋದ್ರಿಂದ ಅಂತ ವಿಜಯ್ ಕಡೆಯ ದಿನ ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತ ಬಿಬಿಎಂಪಿ ಈಗ ಸತ್ಯ ಹೇಳ್ಬೇಕಿತ್ತ ಜನ ಸೇರಿದ್ರು ನೀವೇ ಈಗ ನೋಡ್ತಿದ್ರೆ ಎಷ್ಟು ಜನ ಬಂದಿದ್ದಾರೆ ವ್ಯಾಕ್ಸಿನ್ಗೋಸ್ಕರ ಅಂತ ಹೇಳಿ ವ್ಯಾಕ್ಸಿನ್ ಗಾಗಿ ತಗೊಂಬಂದು ತಗೊಂಡು ವ್ಯಾಕ್ಸಿನ್ ಸಿಕ್ತಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಹೋಗ್ತಿರೋ ಸಂಖ್ಯೆ ಜಾಸ್ತಿ ಇದೆ ವ್ಯಾಕ್ಸಿನೇಷನ್ ಕ್ಲೋಸ್ ಆಗಿದೆ ಅನ್ನುವಂತಹ ಮಾಹಿತಿ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ರು ಸಹ ಯಾವುದೇ ಪ್ರಯೋಜನ ಆಗ್ತಿಲ್ಲ ನೀವು ನೋಡ್ತಿದ್ರೆ ಇಲ್ಲಿನ ದೃಶ್ಯಗಳನ್ನ ಈಗಾಗಲೇ ಸಾಕಷ್ಟು ಜನ ಬಂದಿರುವಂತ ಈ ಹೆಲ್ತ್ ವರ್ಕರ್ಸ್ ಮತ್ತೆ ಲೈನ್ ವರ್ಕರ್ಸು ಕೆಲವರು ತಗೊಂಡಿರ್ಲಿಲ್ಲ ಫ್ರಂಟ್ ಲೈನ್ ವರ್ಕರ್ಸ್ ಅಲ್ಲಿ ಹಲವು ಸರ್ಕಾರಿ ಇಲಾಖೆಗಳು ಬರ್ತಿತ್ತು ಸರ್ಕಾರಿ ಇಲಾಖೆಗಳು ತಗೊಳ್ದೇ ಇರೋರು ಈಗ ಇನ್ಫ್ಲೂಯೆನ್ಸ್ ಕೇಳ್ಕೊಂಡು ಅಲ್ಲಿ ಮನವಿಗಳನ್ನ ಮಾಡ್ಕೊಂಡು ತಗೋತಿರುವಂತಹ ದೃಶ್ಯಗಳು ಸಹ ಕಾಣಿಸ್ತದೆ ಆದ್ರೆ ಅದಕ್ಕೂ ಸಹ ಈಗ ಬ್ರೇಕ್ ಬೀಳುತ್ತೆ ಯಾಕೆ ಅಂತ ನೀವು ಕೇಳೋದಾದ್ರೆ ಈಗ ಬಂದಿರುವಂತಹ ಸುತ್ತಮುತ್ತಲಿನ ಎಲ್ಲಾ ವೆಹಿಕಲ್ ಗಳನ್ನ ನೀವು ಗಮನಿಸ್ತಿರಬಹುದು ಈ ಎಲ್ಲಾ ವೆಹಿಕಲ್ಗಳು ವ್ಯಾಕ್ಸಿನ್ ಇದೆಯಾ ಇದೆಯಾ ಅಂತ ಸ್ಪಷ್ಟಪಡಿಸೋದಕ್ಕೋಸ್ಕರ ಬಂದಿದ್ದಾರೆ ಆದ್ರೆ ವ್ಯಾಕ್ಸಿನ್ ಇಲ್ಲ ಅನ್ನುವಂತಹ ಬೋರ್ಡ್ ನೋಡ್ಕೊಂಡು ವಾಪಸ್ ಹೋಗುವಂತಹ ದೃಶ್ಯಗಳೇ ಕಾಣಿಸ್ತಾ ಇದೆ ಬಹುತೇಕ ಏಯ್ಟೀನ್ ಪ್ಲಸ್ ಅವರು ಸಾಕಷ್ಟು ಆಸಕ್ತಿ ತೋರ್ತಿದ್ದಾರೆ ಅಂತಾನೆ ಹೇಳ್ಬಹುದು ವ್ಯಾಕ್ಸಿನ್ ಸಿಕ್ಸ್ಬಿಟ್ರೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ ತಪ್ಪುತ್ತೆ ಅಂತ ಲೆಕ್ಕ ಹಾಕ್ತಿದ್ದಾರೆ ಆದ್ರೆ ಕಡೇ ದಿನ ಇವತ್ತಿಗೆ ಮಾತ್ರ ಸ್ಟಾಕ್ ಇದೆ ಅಂತ ಹೇಳಿ ಬಿ ಬಿ ಕಮಿಷನರ್ ಹೇಳ್ತಾರೆ ಇದನ್ನ ಎರಡು ದಿನಕ್ಕೆ ಮುಂಚೆ ಹೇಳ್ಬೋದಿತ್ತು ಬೇರೆ ಬೇರೆ ಮಾರ್ಗಗಳನ್ನ ಅನುಸರಿಸ್ಬೋದಿತ್ತು ಇವತ್ತು ಬೋರ್ಡ್ ಹಾಕಿ ಈ ಜನರಿಗೆ ಅರಿವು ಮೂಡಿಸಿದಾಗ ಇಡೀ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗಿತ್ತು ಜನ ಹೊರಗಡೆ ಬರಬೇಡಿ ಲಾಕ್ ಡೌನ್ ಮಾಡಿದ್ದಾರೆ ಜನ ಬಂದು ಬಂದು ಕೇಳ್ಕೊಂಡು ಹೋಗ್ತಿದ್ದಾರೆ ವ್ಯಾಕ್ಸಿನ್ ಇದೆಯಾ ಇಲ್ಲಿಯಾ ಅಂತೇಳಿ ಖುದ್ದಿ ಹೋಗ್ತಾರೆ ಕೆಲವರು ಟೆಸ್ಟ್ ಮಾಡ್ಸೋದಕ್ಕೂ ಸಹ ಬರ್ತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಯಾವ್ದಾರು ಗುಣಲಕ್ಷಣಗಳಿದ್ರೆ ಈ ಸಂದರ್ಭಗಳಲ್ಲಿ ಅದನ್ನ ಪತ್ತೆ ಹಚ್ಚಬೇಕು ಅಂತ ಮತ್ತೆ ಕೆಲವರು ವ್ಯಾಕ್ಸಿನ್ಸ್ ಇದೆಯಾ ಅಂತ ಹೇಳಿ ಬೋರ್ಡ್ಗಳನ್ನ ನೋಡ್ಕೊಂಡು ನಿಂತು ದೃಶ್ಯಗಳು ಸಹ ಕಾಣಿಸ್ತಾ ಹಾಗಾಗಿ ಬೆಂಗಳೂರಿನಲ್ಲಿ ಕಡೆ ಕ್ಷಣದಲ್ಲಿ ಸತ್ಯ ಬಾಯ್ ಬಿಟ್ರ ಕಮಿಷನರ್ ಅನ್ನುವಂತಹ ಆತಂಕ ಕಾಣ್ತಾ ಇದೆ ಅರವಿಂದ್ ಓಕೆ ನಂದಿನಿ ಹಾಗೆ ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತೀನಿ